हाई एवरीवन, वेलकम बैक टू माय यूट्यूब चैनल। एल्लरिगू कूड इवत्तिना अन्न भाग्य योजने अपडेट के निमगेल्ल स्वागत सुस्वागत। चानल गे सब्सक्राइब अल्ल सब्सक्राइब आगबहुदु। साकष्टु जन हेळ्ता इद्दारे अन्न भाग्य योजने अमौंट बंदिल्ल, यावाग बरुत्ते, याके बंदिल्ल, याके लेट आगिदे, अदे रीति जिल्लावारु एनेल्ल माहिति इदे अंत तिळिसिकोड्तीवि, बन्नि नोडोण। ಇಲ್ಲಿ ನೋಡಿದ್ರೆ ಅನ್ನ ಭಾಗ್ಯ ಯೋಜನೆ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಬಾರಿ ಕಳೆದ ತಿಂಗಳದ ಅಮೌಂಟ್ ಕೂಡ ಕ್ರೆಡಿಟ್ ಆಯಿತು, ಬಟ್ ಡಿಲೇ ಅಂದರೆ ಮೀನ್ಸ್ ಲೇಟ್ ಆಯಿತು. ಈ ತಿಂಗಳದ್ದು ಕೂಡ ಇನ್ನೂ ಕೂಡ ಯಾವುದೇ ರೀತಿ ಸ್ಟೇಟಸ್ ಕೂಡ ಶೋ ಮಾಡ್ತಿಲ್ಲ, ಡಿಲೇ ಅಮೌಂಟ್ ಕೂಡ ಬಂದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ನೀವು ಒಂದು ಸಲ ಚೆಕ್ಔಟ್ ಮಾಡ್ಕೊಂಡ್ರೆ, ನೀವು ಹೋಗಿ ಅನ್ನ ಭಾಗ್ಯ ಸ್ಟೇಟಸ್ನ ಚೆಕ್ಔಟ್ ಮಾಡ್ಕೊಂಡ್ರೆ ನೀವು ಈ ತಿಂಗಳದ್ದು ಯಾವುದೇ ರೀತಿ ತೋರಿಸೋದಿಲ್ಲ, ಡಾಟಾ ತೋರಿಸೋದಿಲ್ಲ. ಮೀನ್ಸ್ ದಟ್ ಏನಂದರೆ ಅವರು ಇನ್ನೂ ಕೂಡ ಅಮೌಂಟ್ ಇನ್ನೂ ಕೂಡ ಕ್ರೆಡಿಟ್ ಮಾಡಿಲ್ಲ, ಅದಕ್ಕೋಸ್ಕರ ಅವರು ತೋರಿಸೋದಿಲ್ಲ, ಇನ್ನೂ ಕೂಡ ಅಮೌಂಟ್ ರಿಲೀಸೇ ಮಾಡಿಲ್ಲ ಅಂತೇಳಿ ಮಾಹಿತಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅದು ಶೋ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆದು ಈ ಬಾರಿ ಅಮೌಂಟ್ ಆಗ್ತಾ ಹೋಗ್ತಿದ್ದಾರೆ, ಅದು ಕೂಡ ಪೆಂಡಿಂಗ್ ಇದೆ. ಆ ಪ್ರೊಸೆಸ್ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ತಾ ಇದೆ. ನಂತರ ಅನ್ನ ಭಾಗ್ಯ ಯೋಜನೆದು ಮಾತ್ರ ಅಮೌಂಟ್ ಹಾಕಬೇಕಾಗುತ್ತೆ. ಅದೇ ರೀತಿ ಅಕ್ಕಿ ಬದಲು ಅಮೌಂಟ್ ಅಂತ ಹೇಳಿದರು, ಅಕ್ಕಿ ಯಾವಾಗ ಸಿಗುತ್ತೋ ಏನು ಎತ್ತ ಅದ್ರ ಬಗ್ಗೆ ನೋಟಿಫೈನ ಮಾಡಿಲ್ಲ. ಬಟ್ ಈ ಹಿಂದೆ ನೋಟಿಫೈ ಮಾಡಿದರು, ಎಲ್ಲಿ ಬರ ಇದೆ ಎಲ್ಲಿ ಬರ ಇದೆ ಅಲ್ಲಿ ನಾವು ಮಾತ್ರ ನಾವು ಅಕ್ಕಿನ ಕೊಡ್ತೀವಿ, ಎಲ್ಲಿ ಬರಗಾಲ ಇದೆ ಅಲ್ಲಿ ಮಾತ್ರ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ಕೂಡ ಕ್ಲಾರಿಫೈನ ಮಾಡ್ತಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಕ್ಲಾರಿಫೈನ ಮಾಡ್ತಾರೆ. ನಂತರ ಈ KYC ಆಗಿಲ್ಲ ಅಂದರೆ ಮೊಡ್ಕೋಬೇಕಾಗುತ್ತೆ. ನಂತರ ಈಗ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಬಗ್ಗೆ ಇರೋದು ಅಂತ ಕೇಳೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಈಗ ಗೃಹಲಕ್ಷ್ಮಿ ಇರೋ ಕಾರಣ ಅನ್ನ ಭಾಗ್ಯ ಡಿಲೇ ಆಗ್ತಾ ಇದೆ, ಮತ್ತು ಅನ್ನ ಭಾಗ್ಯ ಯೋಜನೆ ಈ ಮಂತ್ ಎಂಟ್ ಇದೇ ಮಂತು 25ನೇ ತಾರೀಕು ಮೇಲೆ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಸೆಪ್ಟೆಂಬರ್ 25ರ ಮೇಲೆ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಮೌಂಟ್ ರಿಲೀಸ್ ಮಾಡೋದು. ಕಳೆದ ಬಾರಿ ಕೂಡ ಇದೇ ರೀತಿ ಡೇಟ್ ಲೇಟ್ ಆಯಿತು, ಬಟ್ ಎಲ್ಲರಿಗೂ ಕೂಡ ಅಮೌಂಟ್ ಕೂಡ ಬಂತು. ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಅಮೌಂಟ್ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಸರ್ಕಾರ ಯಾವಾಗ ಅಮೌಂಟ್ ರಿಲೀಸ್ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ನೋಟಿಫೈ ಮಾಡ್ತದೆ, ನಾವು ನಿಮಗೆ ಡೇ ಟು ಡೇಟ್ ಅಪ್ಡೇಟ್ನ ಕೊಡ್ತೀವಿ. ನಿಮಗೆ ಒನ್ಸ್ ನಿಮಗೆ ಅನ್ರಿಲೀಸ್ ಆದ ನಂತರ ನಿಮಗೆ ಜಿಲ್ಲಾವಾರು ಕ್ರೆಡಿಟ್ ಆಗುತ್ತೆ, ಒಂದೇ ದಿನ ಎಲ್ರಿಗೂ ಬರುತ್ತೆ ಅಂತ ಹೇಳೋದಿಲ್ಲ, ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ತಿಂಗಳು ಎಂಡ್ ಅಥವಾ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕ್ ಒಳಗೆ ನಿಮಗೆ ಆರಾಮಾಗಿ ಎಲ್ರಿಗೂ ಕೂಡ ಕ್ರೆಡಿಟ್ ಆಗ್ಬೋದು ಅಂತೇಳಿ ಮಾಹಿತಿ ಬರ್ತಾ ಇದೆ. ಗೃಹಲಕ್ಷ್ಮಿದು ಕೂಡ ಕ್ರೆಡಿಟ್ ಮಾಡಬೇಕು, ಇದನ್ನು ಕೂಡ ಕ್ರೆಡಿಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಮಯ ಬೇಕಾಗುತ್ತೆ, ಫಂಡ್ ಕೊಡಬೇಕಾಗುತ್ತೆ. ಇದರ ಬಗ್ಗೆ ಸರ್ಕಾರದವರು ಯಾವ ರೀತಿ ಮಾಹಿತಿ ಕೊಡ್ತಾರೆ, ಏನು ಹೇಳ್ತಾರೆ, ಅದರ ಬಗ್ಗೆ ನಾವು ಕಾಯ್ದು ನೋಡೋಣ. ನೀವು ಸಬ್ಸ್ಕ್ರೈಬ್ ಆದರೆ ನಾವು ನಿಮಗೆ ಡೇ ಟು ಡೇ ಸಪ್ರೇಟ್ನ ಕೊಡ್ತೀವಿ, ಏನೆಲ್ಲ ಆಗುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ರಿಗೆ.